ಆರೋಗ್ಯವಾಗಿ ತೂಕವನ್ನು ಕಡಿಮೆ ಮಾಡುವುದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ರೀತಿಯ ಫಾಸ್ಟಿಂಗ್ ಭಾಗವಾಗಿ ದಿನದಲ್ಲಿ ಕೆಲವು ಸಮಯ ಆಹಾರವನ್ನು ತೆಗೆದುಕೊಳ್ಳುವುದು, ಬಹಳ ಸಮಯ ಹೆಚ್ಚು ಉಪವಾಸ ಇರುವುದನ್ನು ಮಾಡ್ತಾ ಇರ್ತಾರೆ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳಗಡೆ ಎಷ್ಟು ವಿಧಾನವಾಗಿ ಮಾಡಬಹುದು ಅನ್ನುವುದನ್ನು ನಾವು ಒಂದು ಸಾರಿ ನೋಡೋಣ. ಸಾಧಾರಣವಾಗಿ ಈ ಫಾಸ್ಟಿಂಗ್ ವಿವಿಧ ರೀತಿಯ ಪದ್ಧತಿಯೊಳಗಡೆ ಮಾಡ್ತಾ ಇರ್ತಾರೆ. ಅದರೊಳಗೆ ನಾಲ್ಕು ರೀತಿಯ ಮುಖ್ಯವಾಗಿದೆ ಅಂತ ನಾವು ಹೇಳಬಹುದು. ಮೊದಲನೆಯದು 13-15 ಗಂಟೆ ಫಾಸ್ಟಿಂಗ್. ಇದರೊಳಗೆ ಭಾಗವಾಗಿ ಪ್ರತಿದಿನ 13-15 ಗಂಟೆವರೆಗೂ ಯಾವುದೇ ಕ್ಯಾಲೋರಿ ತೆಗೆದುಕೊಳ್ಳದೆ ಉಪವಾಸ ಇದ್ದು ಉಳಿದ ಸಮಯದಲ್ಲಿ ಆಹಾರ ತೆಗೆದುಕೊಳ್ಳುವುದು. ಇದೇನು ಅಷ್ಟು ಕಷ್ಟ ಇಲ್ಲ ಅಂತ ಹೇಳಬಹುದು ನಾವು. ಈ ರೀತಿಯ ಫಾಸ್ಟಿಂಗ್ ಮಾಡುವಾಗ ಇನ್ಸುಲಿನ್ ಮಟ್ಟ ಬಹಳ ಕಡಿಮೆ ಆಗಿ ಗ್ರೌತ್ ಹಾರ್ಮೋನ್ ಟ್ರಿಗರ್ ಆಗುವ ಅವಕಾಶವಿರುತ್ತದೆ. ಈ ಗ್ರೌತ್ ಹಾರ್ಮೋನ್ ಟ್ರಿಗರ್ ಆಗುವುದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುವ ಅವಕಾಶವಿರುತ್ತದೆ. ಈಗ ಎರಡನೆಯದು 16-18 ಗಂಟೆವರೆಗೂ ಫಾಸ್ಟಿಂಗ್. ಇದರೊಳಗೆ ಭಾಗವಾಗಿ ದಿನಾಲು 16-18 ಗಂಟೆವರೆಗೂ ಯಾವುದೇ ಕ್ಯಾಲೋರಿ ಆಹಾರ ತಿನ್ನದೆ ಉಪವಾಸ ಇರುವ ಅಗತ್ಯವೂ ಇರುತ್ತದೆ. ಇದು ಮಾಡಿದಾಗ ದೇಹದಲ್ಲಿ ಆಟೋಫಾಗಿ ಅನ್ನುವ ಪ್ರಕ್ರಿಯೆ ಆಗುವ ಅವಕಾಶವೂ ಇರುತ್ತದೆ. ಇದರಿಂದ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುವುದು ಅಲ್ಲದೆ ಕೀಟೋನ್ಸ್ ಹೆಚ್ಚಾಗುವುದು ನಡೆಯುತ್ತದೆ. ಆದ್ದರಿಂದ ಹೆಚ್ಚಾಗಿ ತಿನ್ನುವ ಕೋರಿಕೆ ಕಡಿಮೆ ಆಗುವುದು ಅಲ್ಲದೆ ಎನರ್ಜಿ ಹೆಚ್ಚಾಗುವುದು, ಫ್ಯಾಟ್ ಬರ್ನ್ ಆಗುವುದು, ಇಂತಹ ಬೆನಿಫಿಟ್ ಆಗುವ ಅವಕಾಶವೂ ಇರುತ್ತದೆ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವುದರಲ್ಲಿ ಬಹಳ ಜನರು ಕೂಡ ಈ ರೀತಿಯ ಫಾಸ್ಟಿಂಗ್ ಅನ್ನು ಫಾಲೋ ಮಾಡ್ತಾ ಇರ್ತಾರೆ. ಮೂರನೆಯದು 1 meal ಅ ಡೇ, ಇದನ್ನೇ ಓಮ್ಯಾಡ್ ಅಂತ ಕೂಡ ಕರೆಯುತ್ತಾರೆ. ಇದರೊಳಗೆ ಹೆಸರಿಗೆ ತಕ್ಕ ಹಾಗೆ ದಿನಕ್ಕೆ ಒಂದು ಹೊತ್ತು ಆಹಾರ ತಿಂದು ಉಳಿದ ಸಮಯ ಅಂತ ಉಪವಾಸ ಇರುವ ಅಗತ್ಯವಿರುತ್ತದೆ. ಈ ರೀತಿಯ ಫಾಸ್ಟಿಂಗ್ ಮಾಡುವ ಮೊದಲು ವೈದ್ಯರ ಸಲಹೆ ತೆಗೆದುಕೊಳ್ಳುವ ಅಗತ್ಯವಿರುತ್ತದೆ. ಸಾಧಾರಣವಾಗಿ ಈ ರೀತಿಯ ಫಾಸ್ಟಿಂಗ್ ಮಾಡುವಾಗ ದೇಹವು ಡಿಟಾಕ್ಸ್ ಆಗ್ತಾ ಇರುತ್ತದೆ, ಅಲ್ಲದೆ ಡೋಪಾಮೈನ್ ರಿಸೆಪ್ಟರ್ಸ್ ಎಲ್ಲವೂ ರಿಬೂಟ್ ಆಗ್ತಾ ಇರುತ್ತದೆ. ದೇಹದಲ್ಲಿ ಗ್ರೌತ್ ಹಾರ್ಮೋನ್ ಬಿಡುಗಡೆ ಕೂಡ ಬಹಳ ಹೆಚ್ಚಾಗುವ ಅವಕಾಶವೂ ಇರುತ್ತದೆ. ಈ ಫಾಸ್ಟಿಂಗ್ ಮಾಡುವ ಸಮಯದಲ್ಲಿ ಸ್ವಲ್ಪ ಬೇಸರ ಅನಿಸುತ್ತದೆ. ಅಂತಹ ಸಮಯದಲ್ಲಿ ಸ್ವಲ್ಪ ಸೇಂದ್ರಿಯ ಉಪ್ಪನ್ನು ಕಲಿಸಿರುವ ನೀರನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಉಪಯೋಗವಾಗುತ್ತದೆ. ಈಗ ನಾಲ್ಕನೆಯದು 40-72 ಗಂಟೆವರೆಗೂ ಫಾಸ್ಟಿಂಗ್. ಇದು ಬಹಳ ಕಷ್ಟಕರವಾದ ಫಾಸ್ಟಿಂಗ್ ಅಂತ ನಾವು ಹೇಳಬಹುದು. ಸಾಧಾರಣವಾಗಿ ಈ ರೀತಿಯ ಫಾಸ್ಟಿಂಗ್ ಅನ್ನು ಯಾರು ರಿಕಮೆಂಡ್ ಮಾಡುವುದಿಲ್ಲ, ಏಕೆಂದರೆ ವೈದ್ಯರ ವೀಕ್ಷಣೆಯಲ್ಲಿ ಮಾತ್ರವೇ ಈ ರೀತಿಯ ಫಾಸ್ಟಿಂಗ್ ಮಾಡುವ ಅಗತ್ಯವೂ ಇರುತ್ತದೆ. ಇದರೊಳಗೆ 2-5 ದಿನವರೆಗೂ ಕೇವಲ ನೀರು ಮಾತ್ರವೇ ಕುಡಿಯುತ್ತಾ ಫಾಸ್ಟಿಂಗ್ ಮಾಡುವುದು ಇರುತ್ತದೆ. ಈಗ ಫಾಸ್ಟಿಂಗ್ ಮಾಡಿದಾಗ ಇಮ್ಯುನಿಟಿ ಹೆಚ್ಚಾಗುವ ಅವಕಾಶವೂ ಇರುತ್ತದೆ, ಅಲ್ಲದೆ ಕ್ರೋನಿಕ್ ಹೆಲ್ತ್ ಕಂಡೀಷನ್ ಕೂಡ ಇಂಪ್ರೂವ್ ಆಗುವ ಅವಕಾಶ ಇರುತ್ತದೆ. ಆದರೆ ಇದು ಮಾಡಬೇಕೆಂದರೆ ಮಾತ್ರ ವೈದ್ಯರ ವೀಕ್ಷಣೆ ಕಂಪಲ್ಸರಿ ಇರುವ ಹಾಗೆ ಎಚ್ಚರಿಕೆ ಪಡುವ ಅಗತ್ಯವಿರುತ್ತದೆ. ಇದು ಮಾತ್ರವೇ ಅಲ್ಲದೆ 1 ದಿನ ಬಿಟ್ಟು 1 ದಿನ ಫಾಸ್ಟಿಂಗ್ ಮಾಡುವುದು, ವಾರದಲ್ಲಿ 2 ದಿನ ಫಾಸ್ಟಿಂಗ್ ಇದ್ದು ಉಳಿದ ದಿನ ಮಾತ್ರ ನಾರ್ಮಲ್ ಆಗಿ ಆಹಾರ ತೆಗೆದುಕೊಳ್ಳುತ್ತಾ ಕೂಡ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳಗಡೆ ಭಾಗವಾಗಿ ಇರುತ್ತದೆ. ನೀವು ಯಾವುದೇ ರೀತಿಯ ಫಾಸ್ಟಿಂಗ್ ಮಾಡಬೇಕೆಂದರೂ ಕೂಡ ಸಂಪೂರ್ಣವಾಗಿ ನಿಮ್ಮ ಡಾಕ್ಟರ್ ಸಲಹೆ ತೆಗೆದುಕೊಳ್ಳುವುದು ಅಗತ್ಯವೂ ಇರುತ್ತದೆ. ಏಕೆಂದರೆ ಎಲ್ಲರ ದೇಹವು ಒಂದೇ ರೀತಿಯಾಗಿ ಇರುವುದಿಲ್ಲ. ಅದಕ್ಕೆ ತಿಳುವಳಿಕೆ ಇಲ್ಲದೆ ಫಾಸ್ಟಿಂಗ್ ಮಾಡಿದರೆ ಕೆಲವು ಸಾರಿ ಗಂಭೀರ ಸಮಸ್ಯೆಗೆ ಕೂಡ ದಾರಿ ಮಾಡುವ ಅವಕಾಶವಿರುತ್ತದೆ. ದಯವಿಟ್ಟು ಇಂತಹ ಫಾಸ್ಟಿಂಗ್ ಮಾಡುವ ಮೊದಲು ಖಚಿತವಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬಾರದು. ಥ್ಯಾಂಕ್ ಯು.